ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಪ್ರತಿ ಮನೆ ಮಾತಾಗಿರುವ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಹೆಣ್ಣು ಮಗಳ ಬಾಯಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿ ನೋಡಿದಲ್ಲಿ ಹೋಗಿರಿ ಎರಡು ಸಾವಿರ ರೂಪಾಯಿ ಕೊಟ್ಟಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಆರ್ಥಿಕ ತೊಂದರೆ ಇದ್ದಾಗ ಎರಡು ಸಾವಿರ ರೂಪಾಯಿದಂತೆ ನಾವು ಅನೇಕ ಸಾಮಾನುಗಳನ್ನು ಖರೀದಿ ಮಾಡಿದ್ದೀವಿ ಅನೇಕ ಔಷಧೋಪಚಾರಕ್ಕೆ ನಮಗೆ ಎರಡು ಸಾವಿರ ರೂಪಾಯಿ ಆಸರೆಯಾಗಿ ಬಂತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಯುಷ್ಯ ಹೆಚ್ಚಾಗ್ತೈತಿ ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿತಾಳೆ ಈ ಮಹಾತಾಯಿ ನೋಡಿದಿರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಡಬಿಡದ ಬೆಳಿಗ್ಗೆ ಎದ್ದ ತಕ್ಷಣ ಸಾಯಂಕಾಲವರೆಗೆ ಜನಸೇವೆ 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 ಹೆಣ್ಣು ಮಗಳಾಗಿ ಇವತ್ತು ರಾಜ್ಯ ಸುತ್ತಾಡಿ ರಾಜ್ಯದಲ್ಲಿಯೇ ಅಲ್ಪ ಅವಧಿಯಲ್ಲಿ ಇಷ್ಟೊಂದು ಪ್ರಚಲಿತರಾಗಿರುವ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ರಾಜ್ಯದ ಭವಿಷ್ಯದ ನಾಯಕಿ ಆಗುತ್ತಾಳಂತೇಳಿ ಕಡಕ ಜವಾರಿ ಕಾಕ ಅನೇಕ ಬಾರಿ ಹೇಳಿದ್ದ ಇನ್ನೊಮ್ಮೆ ಹತ್ತನ ಕೇಳ್ರಿ ಮಮತಾ ದೀದಿ ಆಗುತ್ತಾಳೆ ಜಯಲಲಿತಾ ಆಗುತ್ತಾಳೆ ಮಾಯಾವತಿ ಆಗತ್ತಾಳೆ ಶೀಲಾ ದೀಕ್ಷಿತ ಆಗ್ತಾಳೆ ವಸುಂಧರ ರಾಜೇ ಆಗ್ತಾಳೆ ದೇಶದಲ್ಲಿ ಅನೇಕ ಮಹಿಳಾ ಮುಖ್ಯಮಂತ್ರಿಗಳಾಗಿದಾರ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ ಆ ಮಹಿಳಾ ಮುಖ್ಯಮಂತ್ರಿ ಆಗಬೇಕಾದ್ರೆ ಇಪ್ಪತ್ತೆಂಟು ಆಗ್ಬೌದು ಮೂವತ್ತ್ಮೂರು ಆಗ್ಬೌದು ಯಾವಾಗಾದರೂ ಅವಕಾಶ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಟ್ಟಿಟ್ಟ ಬುತ್ತಿ ಐತಿ ಅದು ಹೆಂಗೆ ಹೇಳ್ತಿ ಕಾಕ ಅಂದ್ರೆ ಹೋಗಿ ನೋಡ್ರಿ ಜನಸಂಪರ್ಕ ಸಭೆಗಳು ಅವರ ಚಿರಂಜೀವಿ ಮೃನಾಳ್ ಹೆಬ್ಬಾಳ್ಕರ್ ಮುಂದಿನ ಭವಿಷ್ಯದ ನಾಯಕ ಬೆಂಗಳೂರಿನ ತನ್ನ ಸ್ವಗೃಹ ಕಚೇರಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ದೈನಂದಿನವಾಗಿ ಬೆಳಿಗ್ಗೆ ನೂರಾರು ಜನ ಎಲ್ಲೆಲ್ಲಿಂದೋ ದೂರಿಂದ ಬಂದಿರ್ತಾರ ಅವರ ಆಹ್ವಾಲಗಳನ್ನು ಸ್ವೀಕಾರ ಮಾಡಿ ತನ್ನ ತಾಯಿಗೆ ಹೇಳ್ತಾನೆ ಇಂಥವರು ಬಂದಿದ್ದರು ಅಮ್ಮ ಇಂಥವರು ಬಂದಿದ್ದರು ಅವರ ಕೆಲಸ ಮಾಡಿಕೊಡಮ್ಮ ಅಂತ ಹೇಳ್ತಾನೆ ಮುದ್ದಿನ ಮಗ ಮೃನಾಲ ಹೆಬ್ಬಾಳಕರ್ ನೋಡಿದಿರಿ ಇವತ್ತು ಹೋಗ್ರಿ ಒಂದು ಸಾರಿ ಯಾವಾಗಲೂ ನಾವು ದ್ವೇಷ ರಾಜಕಾರಣ ಮಾಡುವಕ್ಕಿಂತಲೂ ಅವರು ಮಾಡುತ್ತಿರುವ ಚಟುವಟಿಕೆಗಳಿಗೆ ನಾವು ಮಾರ್ಸ್ಕೊಡಬೇಕು ಎಂಥ ಮಹಾತ್ಮರನ್ನ ಬೇದದಂಥ ಜನ ದೇವರನ್ನು ಬೇದಂಥ ಜನ ಪುಣ್ಯಾತ್ಮರನ್ನ ಬೇದಂಥ ಜನ ಕರ್ಮಯೋಗಿಗಳಿಗೆ ಬೇದಂಥ ಜನ ಇವತ್ತು ನಾವು ಒಳ್ಳೆಯದಾದಾಗ ದೇವರನ್ನ ನೆನೆಸ್ತೀವಿ ಕೆಟ್ಟದಾದಾಗ ದೇವರನ್ನು ಬೇಯ್ತೀವಿ ಹಾಗೆ ಇವತ್ತು ರಾಜಕಾರಣದಲ್ಲಿ ಸಮಾಜ ಸೇವೆ ಮಾಡುವವರಿಗೂ ಸಹಿತ ಬೇಯ್ಯೋ ಅವರು ಇರ್ತಾರಂದ ಮೇಲೆ ಅದರ ಯಾವ ಗೋಜಿಗೆ ಹೋಗಲಾರದೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಹಿಂದೂ ಮುಸ್ಲಿಂ ಸರ್ವ ಜಾತಿ ಜನಾಂಗದ ನಾಯಕಿ ಿ ಹೊರಮತ್ತಾಳ ಯಾವಾಗಲೂ ಭಾಷಣದಲ್ಲಿ ನೋಡ್ರಿ ಅನ್ನ ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಪೈಗಂಬರರ ಹೆಸರು ತೆಗೆದುಕೊಳ್ಳುವಂಥ ಕರ್ನಾಟಕ ರಾಜ್ಯದ ಏಕೈಕ ಮಂತ್ರಿ ಅವಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪುತ್ರ ಮರ್ನಾಲ್ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಎಂಎಲ್ ಸಿ ಇದೇ ಯತನಾಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ಯತನಾಳ ಯಾವಾಗ ಏನು ಮಾತಾಡ್ತಾರ ಬಸವಣ್ಣ ನಾಡಿನಲ್ಲಿ ಹುಟ್ಟಿ ಅವರ ಬಾಯಲ್ಲಿ ಯಾವಾಗಲೂ ಸಹಿತ ಹಿಂದೂ ಮುಸ್ಲಿಮ ವೈಷಮ್ಯ ಅವರು ಅನ್ನ ಬಸವಣ್ಣರ ನುಡಿಗಳನ್ನು ತತ್ವಗಳನ್ನು ಅಧ್ಯಯನ ಮಾಡಬೇಕು ಮತ್ತೊಮ್ಮೆ ಅಂತಾಳ ಈ ಮಹಾತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ಜನತೆ ಖುಷಿಯದಾರ ಈ ಎರಡು ಸಾವಿರ ರೂಪಾಯಿ ಸಲುವಾಗಿ ವ್ಯಂಗ್ಯವಾಗಿ ಹೇಳಿದಂಥ ಇದೇ ಯತ್ನಾಳ ಬಗ್ಗೆ ಬಿಗ್ ಶಾಕ್ ಕೊಟ್ಟು ತಿರುಗೇಟು ನೀಡಿದಂಥ ಈ ಹೆಬ್ಬಾಳ್ಕರ್ ಹಣ ಬರುವಲ್ಲಿ ವಿಳಂಬ ಆಗಿರ್ಬೋದು ಸರ್ವರ್ಗಳು ಇವತ್ತು ಎಲೆಕ್ಟ್ರಾನಿಕ್ಕು ಎಲ್ಲ ಆಧುನಿಕ ತಂತ್ರಜ್ಞಾನದಿಂದ ಎರಡೆರಡು ಸಾವಿರ ರೂಪಾಯಿ ಹಿಂದೆ ಮುಂದೆ ಆಗಿರ್ಬೋದು ಆದರೆ ಎರಡು ಸಾವಿರ ರೂಪಾಯದಿಂದ ತಮ್ಮ ಉಪಜೀವನ ಮಾಡಿಕೊಂಡು ಇವತ್ತು ಮಹಿಳೆಯರು ಯಾರ ಹತ್ತಿರ ಸಾಲ ಸೂಲ ಮಾಡಲ್ಲದೆ ತಮ್ಮ ಮನೆಯ ಸಂಸಾರದ ಒಂದು ನೌಕೆಯನ್ನು ತೆಗೆದುಕೊಂಡು ಹೊಂಟಾರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಾಕ್ತಾರ ಒಳ್ಳೊಳ್ಳೆಯ ವಸ್ತುಗಳನ್ನು ತೆಗೆದುಕೊಳ್ಳತ್ತಾರ ಹೌದು ವಯಸ್ಸು ವೈದ್ಯಕೀಯ ಔಷಧ ಉಪಚಾರಗಳನ್ನು ಸಹಿತ ಮಾಡ್ಕೊಳತ್ತಾರ ಅದನ್ನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದ ನೆನೆಸ್ಬೇಕಲ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಾತಾಯಿ ನಿನಗೆ ಆಶೀರ್ವಾದ ಭಾಳ ಜನ ಕೊಡ್ತಾರ ಅದು ದುಡ್ಡಿನಿಂದಲ್ಲ ಹೃದಯದಿಂದ ಕೊಡ್ತಾರ ಆ ಹೃದಯದಿಂದ ನಿನಗೊಂದು ಶಕ್ತಿಯಾಗಿ ನೀವು ಬೆಳಿತೀ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ನಿನಗೆ ಮಗ ಸಾಥ್ ಕೊಡಾಕತಾನ ಸಹೋದರ ನಿನಗೆ ಬೆನ್ನ ಹತ್ಯಾನ ರಾಜ್ಯದ ರಾಜಕಾರಣದಲ್ಲಿ ಏನೋ ಬಿರುಗಾಳಿ ಎದ್ದರೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರು ಒಂದು ದಿನ ರಾಜ್ಯದ ಉನ್ನತ ಸ್ಥಾನಕ್ಕೆ ಹೋಗ್ತಾಳೆ ಅನ್ನೋದು ಇದು ಕಾಲಜ್ಞಾನದ ಭವಿಷ್ಯಕ್ಕೆ ಕಡಕ ಜವಾರಿ ಕಾಕ ಅಂದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭವಿಷ್ಯ ಐತಿ ಸಾಮಾಜಿಕ ಚಟುವಟಿಕೆಯಿಂದ ಐದರಿಂದ ಹತ್ತು ಸಾವಿರ ಜನರಿಗೆ ಉದ್ಯೋಗಾವಕಾಶ ನೀಡಿದಂಥ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಾಕ್ತಾಳೆ ಇನ್ನೂ ಎರಡು ಮೂರು ಕಾರ್ಖಾನೆಗಳನ್ನು ತಯಾರು ಮಾಡುವಲ್ಲಿ ಯಶಸ್ವಿಯಾಗಿ ರಾಜ್ಯದ ಜನತೆಗೆ ನಿರುದ್ಯೋಗಿ ನಿವಾರಣೆ ಮಾಡುವಲ್ಲಿ ಸ್ವಯಂ ಉದ್ಯೋಗ ಕಲ್ಪಿಸಿ ಕೊಡುವ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದು ಕಾರ್ಯ ಸಾಧನೆ ಅಲ್ಲೇನು ರೀ ಹೆಂಗೆ ಬೇಯ್ತಿರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೇಯಿರಿಪಾ Beia rua. ಭಾಳ ಜನ ಆದರೂ ಸಹಿತ ಆನೆ ಹೋಗತಿರ್ತೈತಿ ಬೊಗಳದು ಬೊಗಳುತ್ತಿರ್ತೈತಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಲಂಕ ತರುವಲ್ಲಿ ಯಾರು ಪ್ರಯತ್ನ ಪಟ್ಟರೂ ಸಹಿತ ಆ ಕಲಂಕ ನಿಷ್ಕಳಂಕ ಆಗತೈತಿ ಅನ್ನೋದು ಈ ಕಡಕ ಜವಾರಿ ಕಾಕ ಹೇಳ್ಯಾನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ನಾವು ಮರ್ನಾಲ್ಕು ಭೇಟಿ ಆದಾಗ ಜನರ ಅಹ್ವಾಲ ನೋಡಿ ನಾವೇ ಅದ್ಭುತ ಅದೇ ಅದೊಂದು ದೃಶ್ಯ ಯಾಕಾಗತ್ತೀನಿ ಮತ್ತು ಬಿಗ್ ಶಾಕ್ ಯತ್ನಾಳ್ಗೆ ಮಾತಾಡಿದ ದೃಶ್ಯ ಸಹಿತ ಹಾಕಾಗತ್ತೀನಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಫಾಲೋ ಮಾಡ್ತೀರಿ ಅನಿಸಿಕೆಗಳನ್ನ ಹಾಕ್ತೇರಿ ಮತ್ತೊಂದ್ ಕಡಕ್ ಜವಾರಿ ಸುದ್ದಿ ಹೋಗ್ಬರ್ತೀನಿ ನಮಸ್ಕಾರದಲ್ಲಿ ಮಾತಾಡ್ತಾರೆ ಲಕ್ಷ್ಮಿ ಯತ್ನಾಳ ಅಜೆಂಡಾ ಏನು ನಾವಿವತ್ತು ಬಸವಣ್ಣನ ತತ್ವವನ್ನು ಒಪ್ತೀವಿ ಬಹುಶಃ ಯತ್ನಾಳ್ ಅನ್ನವರು ಬಸವಣ್ಣನ ತತ್ವವನ್ನು ಒಪ್ತಾರೆ ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡದಂಥವ್ರು ನನಗೆ ಒಮ್ಮೆಮ್ಮೆ ವಿಚಿತ್ರ ಅನಿಸುತ್ತೆ ಯತ್ನಾಳನ್ನನವರು ಬಸವಣ್ಣ ಬಸವಣ್ಣ ಅಂದ್ಕೊಂಡು ಒಂದು ಕೋಮಿನವರ ವಿರುದ್ಧ ಇಷ್ಟೊಂದು ದ್ವೇಷವನ್ನು ಕಾರ್ತಾ ಇದ್ದಾರಲ್ಲ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರ ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ ಈ ರಾಜ್ಯದ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ ಒಂದು ಕೋಮಿಗೆ ಹೋಗೋದಿಲ್ಲ ಹಿರಿಯರಿದಾರೆ ಯತ್ನಾಳನವರು ಅವರು ತಮ್ಮನ್ನ ತಾವು ತಿದ್ಕೋಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಹೇಳ್ತೇನೆ ನೋಡಿ ನಾನಂದ್ರು ಹೇಳ್ತಾ ಇದ್ದೀನಿ ಒಕ್ಕೂರ್ನಿಂದ ಹೇಳ್ತಾ ಇದ್ದೀನಿ ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನು ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನು ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ ನೋಡಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂ ಸುಟ್ಟೋದಕ್ಕಿಂತ ಮುಂಚೆ ಕುಲಾಯ ಹೋಲಿಸಿದ್ರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗ್ಬೇಕು ಅದಷ್ಟೇ ನನ್ನ ಉದ್ದೇಶ ಈಗ ಅದನ್ನ ಅವರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಕಲ್ಪನೆ ಇಲ್ಲ ನನ್ನ ನಂದು ಒಂದೇ ಒಂದು ವಾದ ಜಿಲ್ಲೆ ಬಹಳ ದೊಡ್ಡದಾಗಿದೆ ನಾವು ಭೌಗೋಳಿಕವಾಗಿ ನೋಡಿದ್ರು ವ್ಯಾಪ್ತಿ ದೊಡ್ಡದಾಗಿದೆ ಜನಸಂಖ್ಯೆ ವೈಸ್ ನೋಡಿದ್ರು ದೊಡ್ಡದಾಗಿದೆ ಮಹಾನಗರ ಪಾಲಿಕೆ ಕೂಡ ಅರ್ಬನ್ ವೋಟರ್ಸ್ ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ನಾವು ಎಲ್ಲರನ್ನು ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತಂತಂದ್ರೆ ನಮಗೆ ಜಿಲ್ಲೆಯ ವಿಭಜನೆ ಅತಿ ಅವಶ್ಯ ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ